ನಮಸ್ಕಾರ ನ್ಯೂಸ್ 12 ಪಿಎಂ ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹರ್ನಹಳ್ಳಿ. ರಾಜ್ಯದಲ್ಲಿ ಒಮಿಕ್ರಾನ್ ವೈರಸ್ ಪತ್ತೆಯ ಹಿನ್ನೆಲೆಯಲ್ಲಿ ಇಂದು ಮಧ್ಯಾಹ್ನ 1 ಗಂಟೆಗೆ ಸಿಎಂ ತುರ್ತು ಸಭೆಯನ್ನು ಕರೆದಿರುವಂತದ್ದು. ಇನ್ನು 1 ಗಂಟೆ ಅಷ್ಟೇ ಬಾಕಿ ಇದೆ. ಸಂದರ್ಭದಲ್ಲಿ ತುರ್ತು ಸಭೆಯಲ್ಲಿ ಸಾಕಷ್ಟು ಜನ ಅಧಿಕಾರಿಗಳು, ಆರೋಗ್ಯ ಸಚಿವರು ಎಲ್ಲರೂ ಕೂಡ ಭಾಗಿಯಾಗ್ತಿದ್ದಾರೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆಯಲಿರುವಂತಹ ಸಭೆ ಇದು. ಸಭೆಯಲ್ಲಿ ಒಮಿಕ್ರಾನ್ ನಿಯಂತ್ರಣದ ಸಂಬಂಧ ಚರ್ಚೆಯನ್ನ ಮಾಡಲಾಗುತ್ತೆ. ರಾಜ್ಯದಲ್ಲಿ ಕೈಗೊಳ್ಳಬೇಕಾಗಿರುವಂತಹ ಕಠಿಣ ಕ್ರಮಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾರೆ. ಮುಖ್ಯಮಂತ್ರಿಗಳು, ಆರೋಗ್ಯ ಸಚಿವರು, ಕೋವಿಡ್ ಎಕ್ಸ್ಪರ್ಟ್ಸ್ಗಳು ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸಿಎಂಗೆ ಒಮಿಕ್ರಾನ್ ತಡೆ ಬಗ್ಗೆ ತಜ್ಞರಿಂದ ಮಾಹಿತಿಯನ್ನ ನೀಡಲಾಗುತ್ತೆ. ಇನ್ನು ರಾಜ್ಯದಲ್ಲಿ ಪತ್ತೆಯಾಗಿರುವಂತಹ 2 ಕೇಸ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಸಮಗ್ರವಾದಂತಹ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ. ಹಾಗೆ ನೆಕ್ಸ್ಟು ಕ್ರಿಸ್ಮಸ್, ಹಾಗೆ ಹೊಸ ವರ್ಷ, ನ್ಯೂ ಇಯರ್ ಏನಿದೆ ಅದಕ್ಕೆ ಅಂತಲೇ ಸಪರೇಟ್ ಆದಂಥ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡುವಂಥ ವಿಚಾರದ ಬಗ್ಗೆಯೂ ಕೂಡ ಚರ್ಚೆಯನ್ನು ಮಾಡಲಾಗುತ್ತೆ. ಶಾಲಾ ಕಾಲೇಜು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಲೇ ಏನಾದರೂ ನಿರ್ಧಾರವನ್ನು ಕೈಗೊಳ್ಬೇಕಾ ಅಥವಾ ಮುಂದಿನ ದಿನಗಳಲ್ಲಿ ಅಕಸ್ಮಾತ್ ಕೇಸ್ಗಳು ಜಾಸ್ತಿ ಆದಂಥ ಸಂದರ್ಭದಲ್ಲಿ ಅದಕ್ಕೆ ಆದಂಥ ಒಂದು ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡುವಂಥ ನಿಟ್ಟಿನಲ್ಲಿ ಚರ್ಚೆಯನ್ನು ಮಾಡಲಾಗುತ್ತೆ. ಮುಖ್ಯಮಂತ್ರಿಗಳಾಗಿರುವಂಥ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ನಡೆಯಲಿರುವಂಥ ಸಭೆಯಲ್ಲಿ ಎಲ್ಲ ಎಕ್ಸ್ಪರ್ಟ್ಸು ಮತ್ತು ನಮ್ಮ ಇಲಾಖೆ ಎಲ್ಲ ಮುಖ್ಯಸ್ಥರು ಸಭೆಯನ್ನು ಮಾಡ್ತಾ ಇದ್ದೀವಿ. ನಿನ್ನೆ ಸಾಯಂಕಾಲ ಇಬ್ಬರಿಗೆ ಒಮಿಕ್ರಾನ್ ಸ್ಟ್ರೇನ್ ಇರುವಂಥ ಸೀಕ್ವೆನ್ಸಿಂಗು, ಜಿನೋ ಸೀಕ್ವೆನ್ಸಿಂಗಲ್ಲಿ ಗೊತ್ತಾಗಿದೆ. ಅವುಗಳ ಸಂಪೂರ್ಣವಾದಂಥ ಮಾಹಿತಿಗಳನ್ನು ಪಡ್ಕೋಬೇಕು ಅನ್ನುವಂಥದ್ದನ್ನು ಈಗಾಗಲೇ ಸೂಚನೆ ಕೊಟ್ಟಿದ್ದೀನಿ. ಮತ್ತು ಅವ್ರು ಯಾವ್ಯಾವ ಸಂಪರ್ಕ ಬಂದಿದ್ದಾರೆ, ಪ್ರೈಮರಿ ಮತ್ತು ಸೆಕೆಂಡ್ರಿ ಕಾಂಟ್ಯಾಕ್ಟ್ಸ್ ಯಾವಿದೆ, ಸಂಪೂರ್ಣವಾಗಿ ಕೇಸ್ ಹಿಸ್ಟ್ರಿ ಸಮೇತ ಅವ್ರ ಸಂಪರ್ಕ ಎಲ್ಲವನ್ನು ಕೂಡ ಚೆಕ್ ಮಾಡಬೇಕು. ಮತ್ತು ಈ ಥರದ ಒಂದು ವಿದೇಶದಿಂದ ಬಂದವರು ಸ್ಥಳೀಯರು, ಹೀಗಾಗಿ ಇದ್ರ ಬಗ್ಗೆ ಎಕ್ಸ್ಪರ್ಟ್ಸ್ ಏನು ಹೇಳ್ತಾರೆ ಮತ್ತು ಇದನ್ನು ಯಾವ ರೀತಿ ನಿಭಾಯಿಸಬೇಕು ಮುಂದಿನ ದಿನಗಳಲ್ಲಿ, ಮತ್ತು ವೈದ್ಯಕೀಯವಾಗಿ ಈ ಸ್ಟ್ರೇನ್ ಯಾವ ರೀತಿ ಇದೆ, ಇದಕ್ಕೆ ಬೇರೆ ಬೇರೆ ದೇಶದಲ್ಲಿ ಏನು ಪ್ರೋಟೋಕಾಲ್ ಫಾಲೋ ಮಾಡ್ತಾರೆ, ಮೆಡಿಸಿನ್ ಪ್ರೋಟೋಕಾಲು ಮತ್ತು ಬಿಹೇವಿಯರ್ ಪ್ರೋಟೋಕಾಲು ಯಾವ ರೀತಿ ಮಾಡ್ತಾ ಇದ್ದಾರೆ, ನಾವೇನು ಮಾಡ್ಬೇಕನ್ನುವ ಎಲ್ಲ ವಿಚಾರಗಳು ತೀರ್ಮಾನವನ್ನು. ಒಮಿಕ್ರಾನ್ ನಿಯಂತ್ರಣದ ಬಗ್ಗೆ ಮಧ್ಯಾಹ್ನ ಸಿಎಂ ಸಭೆ ಇರುತ್ತೆ. ಅದರಲ್ಲಿ ಅಂತಾರಾಷ್ಟ್ರೀಯ ವಿಮಾನ ಹಾರಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಬಹುದು ನೋಡಬಹುದು ಅಂತ ಆರ್ ಅಶೋಕ್ ಅವರು ಹೇಳಿದ್ದಾರೆ. ಹಲವು ನಿರ್ಧಾರಗಳ ಬಗ್ಗೆ ಸಿಎಂ ಸಭೆಯಲ್ಲಿ ಚರ್ಚೆಯನ್ನು ಮಾಡಲಾಗುತ್ತೆ ಅಂತ ಕಂದಾಯ ಸಚಿವ ಆರ್ ಅಶೋಕ್ ಹೇಳಿಕೆಯನ್ನು ಕೊಟ್ಟರು. ನ್ಯೂಸ್ 18 ಜೊತೆ ಮಾತನಾಡುವಂಥ ಸಂದರ್ಭದಲ್ಲಿ ಒಂದಷ್ಟು ಕಠಿಣ ಕ್ರಮಗಳು ಜಾರಿ ಆಗ್ತವೆ, ಬಿಗಿಯಾದಂಥ ಕ್ರಮಗಳ ಬಗ್ಗೆ ಆರ್ ಅಶೋಕ್ ಅವರು ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ. ಬಟ್ ಆ ಬಿಗಿಯಾದಂಥ ಕ್ರಮ ಅಂದರೆ ಯಾವ ರೀತಿಯಾಗಿರುತ್ತೆ ಅನ್ನುವಂಥದ್ದು ಪ್ರಶ್ನೆ ಇರುವಂಥದ್ದು. ಸೊ ನೋಡಬೇಕು ಯಾವ ರೀತಿಯಾದಂಥ ಬಿಗಿಯಾದಂಥ ಕ್ರಮವನ್ನು ಮುಖ್ಯಮಂತ್ರಿಗಳು ಕೈಗೊಳ್ತಾರೆ ಅಂತ. ಯಾಕೆಂದರೆ ಎಕ್ಸ್ಪರ್ಟ್ಗಳು ಯಾವ ಸಜೆಷನನ್ನು ಕೊಡ್ತಾರೆ ಅದರಲ್ಲಿ ಯಾವುದನ್ನು ಸಜೆಷನನ್ನು ಒಪ್ಕೊಳ್ಬೋದು, ಆ ಒಂದು ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಕ್ರಮವನ್ನು ಕೈಗೊಳ್ಳುವಂಥದ್ದು. ಒಮಿಕ್ರಾನ್ ವೈರಸ್ ಅನ್ನ ನಿರ್ವಹಣೆ ಮಾಡುವಂತ ವಿಚಾರವಾಗಿ ಇವತ್ತು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಅಧ್ಯಕ್ಷತೆಯಲ್ಲಿ ಸಭೆ ಆಗ್ತಾ ಇದೆ. ನಮ್ಮ ಜೊತೆಗೆ ಕಂದಾಯ ಸಚಿವ, ಜೊತೆಗೆ ವಿಪತ್ತು ನಿರ್ವಹಣಾ ಉಪಾಧ್ಯಕ್ಷರು ಆಗಿರತಕ್ಕಂಥ ಅಶೋಕ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಮುಖ್ಯವಾಗಿ ಇವತ್ತು ಒಮಿಕ್ರಾನ್ ವೈರಸ್ ಏನಿದೆ ಆ ಒಂದು ವಿಚಾರ ಬಗ್ಗೆ ಚರ್ಚೆ ಆಗ್ತದೆ, ಏನೆಲ್ಲ ನಿರ್ಧಾರ ಆಗ್ಬೋದು ಅನ್ನುವಂಥದ್ದು. ಸರ್, ಆಫ್ರಿಕಾ ದೇಶದಿಂದ ಬಂದಿರತಕ್ಕಂಥ ವ್ಯಕ್ತಿಗಳಲ್ಲಿ ಇವತ್ತು ಕರೋನಾ ಹೊಸ ತಳಿ ಏನು ಬಂದಿದೆ ಅದು ಇಡೀ ಪ್ರಪಂಚವನ್ನು ವ್ಯಾಪಿಸ್ತಾ ಇದೆ. ಈಗಾಗಲೇ ಒಂದು 15-20 ದೇಶಗಳಲ್ಲಿ ಈಗ ಬೆಂಗಳೂರಲ್ಲೂ ಕೂಡ ಪ್ರಕರಣಗಳು ಬಂದಿರೋದರಿಂದ ಭಾಳ ಕಟ್ಟೆಚ್ಚರ ವಹಿಸಬೇಕಾಗಿರೋವಂಥದ್ದು ಭಾಳ ಅವಶ್ಯಕತೆ ಇದೆ ಆ ದೃಷ್ಟಿಯಿಂದ. ಯಾಕಂದರೆ ಈ ವೈರಾಣು ಬಗ್ಗೆ ಇನ್ನೂ WHO ಅವರು ನಿಖರವಾದಂಥ ಮಾಹಿತಿಯನ್ನು ಕೊಟ್ಟಿಲ್ಲ. ಇದರ ಸ್ಪೀಡ್ ಏನು, ಇದಕ್ಕೆ ಮೆಡಿಸಿನ್ ಏನು ಅನ್ನೋದ್ರ ಬಗ್ಗೆ ಇನ್ನೂ ಸರಿಯಾದಂಥ ಮಾಹಿತಿ ನಮ್ಗೆ ಬಂದಿಲ್ಲ. ಆದರೂ ಕೂಡ ಈಗಿರುವಂಥ ತಜ್ಞರ ವರದಿ ಪ್ರಕಾರ 1:5 ಸ್ಪೀಡ್ ಜಾಸ್ತಿ ಇದೆ ಅನ್ನೋ ಮಾತು ಕೇಳಿಬರ್ತಾ ಇದೆ. ಮತ್ತು ಇದರಿಂದ ಇದುವರೆಗೂ ಪ್ರಾಣಹಾನಿ ಆಗಿರುವಂಥದ್ದು ಎಲ್ಲೂ ಕೂಡ ಕಂಡುಬಂದಿಲ್ಲ. ಸೊ ಆ ದೃಷ್ಟಿಯಿಂದ ಇದು ಸ್ಪ್ರೆಡಿಂಗ್ ಕೆಪಾಸಿಟಿ ಜಾಸ್ತಿ ಇರೋದರಿಂದ ನಾವು ಹಲವಾರು ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗ್ತೈತೆ. ಆ ದೃಷ್ಟಿಯಿಂದ ಈ ಸಭೆ
ಇವತ್ತು ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ವ್ಯಾಕ್ಸಿನೇಷನ್ ಎಲ್ಲ ಜಾಸ್ತಿ ಆಗಿದೆ, ಅದ್ರ ಜೊತೆಗೆ ಎಲ್ಲೊಂದು ಕಡೆ ಸಮಾಧಾನದಿಂದಿತ್ತು ರಾಜ್ಯ ಸರ್ಕಾರ, ಈಗ ಒಮಿಕ್ರಾನ್ ಅನ್ನೋ ಹೊಸ ವೈರಸ್ ಬಂದಿರೋದ್ರಿಂದ ಎಲ್ಲೊಂದು ಕಡೆ ಆತಂಕ ಆಗಿದೆ. ಅದ್ರ ಜೊತೆಗೆ ಏನಾದರೂ ಎರಡನೇ ಅಲೆ ಮೊದಲನೇ ಅಲೆ ಸಂದರ್ಭದಲ್ಲಿ ಏನು ಮಾರ್ಗಸೂಚಿ ಹೊರಡಿಸಿದ್ರು ಅದೇ ರೀತಿಯಾಗಿ ಇಲ್ಲೂ ಕೂಡ ಮಾಡ್ಬೋದಾ ಒಮಿಕ್ರಾನ್ ನಿರ್ವಹಣೆ ಮತ್ತು ಅದನ್ನು ತಡೆಯುವಂಥ ವಿಚಾರದಲ್ಲಿ ಸರ್? ನಾನು ಮೊನ್ನೆನೂ ಕೂಡ ಮೈಸೂರು ಜಿಲ್ಲೆಗೆ ಭೇಟಿ ಕೊಟ್ಟಿದ್ದೆ, ಕೊರೋನಾ ರಿವ್ಯೂ ಮೀಟಿಂಗ್ ಮಾಡಿದೆ. ಅಲ್ಲೂ ಕೂಡ 67% ಏನೋ ಸೆಕೆಂಡ್ ಡೋಸ್ ಹಾಕಿದ್ರು, ಅವ್ರಿಗೆ ಒಂದು ತಿಂಗಳೊಳಗಡೆ 100% ಮಾಡೋ ಅಂಥದ್ದಕ್ಕೆ ಸೂಚನೆಯನ್ನು ಕೊಟ್ಟಿದ್ದೀನಿ. ನಾನು ಎಲ್ಲ ರಾಜ್ಯದ ಜನರಲ್ಲೂ ವಿನಂತಿ ಮಾಡ್ತೀನಿ, ದಯವಿಟ್ಟು ಯಾರು ವ್ಯಾಕ್ಸಿನ್ ಹಾಕ್ಸ್ಕೊಂಡಿಲ್ಲ ದಯವಿಟ್ಟು ವ್ಯಾಕ್ಸಿನನ್ನು ಹಾಕ್ಸ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಇದು ಸ್ಪ್ರೆಡಿಂಗ್ ಕೆಪಾಸಿಟಿ ಜಾಸ್ತಿ ಆದರೆ ಕಠಿಣ ನಿಲುವುಗಳನ್ನು ನಾವು ತೆಗೆದುಕೊಳ್ಬೇಕಾಗ್ತದೆ. ಅದರಿಂದ ರಾಜ್ಯದ ಜನರಲ್ಲಿ ವಿನಂತಿ ಮಾಡ್ತೀನಿ, ದಯವಿಟ್ಟು ವ್ಯಾಕ್ಸಿನೇಷನನ್ನು ಹಾಕ್ಸ್ಕೊಳ್ಳಿ. ಸರ್, ಲಾಕ್ಡೌನ್ ಮತ್ತು ಸಿಲ್ಡೌನ್ ಹೊರತುಪಡಿಸಿ ಏನು ಬಿಗಿ ಕ್ರಮವನ್ನು ಮಾಡ್ಬೋದು? ಅಂದರೆ ಮುಖ್ಯವಾಗಿ ಎಲ್ಲೊಂದು ಕಡೆ ಅಂತಾರಾಷ್ಟ್ರೀಯ ಪ್ರಯಾಣಿಕರಿಂದ ಸಮಸ್ಯೆ ಆಗ್ತಾ ಇದೆ, ಅದನ್ನು ಏನಾದರೂ ವಿಮಾನಗಳನ್ನು ರದ್ದು ಮಾಡಿ ಅನ್ನೋದು ನಿರ್ಧಾರ ಆಗುತ್ತಾ? ಅದ್ರ ಜೊತೆಗೆ ಶಾಲಾ ಕಾಲೇಜ್ ಆಗಿರ್ಬೋದು, ಸಿನಿಮಾ ಥಿಯೇಟರ್ ಆಗಿರ್ಬೋದು, ಇಂತಹ ವಿಚಾರದಲ್ಲಿ ಏನು ನಿರ್ಧಾರ ಆಗ್ಬೋದು ಅನ್ನುವಂಥ ಸರ್? ಅಲ್ಲ, ಈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಗ್ಗೆ ನಮ್ಮ ಕೇಂದ್ರದ ಸರ್ಕಾರ ಕ್ರಮ ತೆಗೆದುಕೊಳ್ಬೇಕಾಗ್ತಾ ಇದೆ. ನಾವು ಕೂಡ ಕೇಂದ್ರದ ಸಚಿವ ವಿಮಾನಯಾನ ಸಚಿವರ ಜೊತೆ ನಿರಂತರವಾಗಿ ಸಂಪರ್ಕ ಇಟ್ಕೊಳ್ತೀರಿ, ಯಾಕಂದರೆ ಬೆಂಗಳೂರಲ್ಲೇ ಟ್ರೇಸ್ ಆಗಿರೋದ್ರಿಂದ, ಬೆಂಗಳೂರಲ್ಲೇ ಏರ್ಪೋರ್ಟ್ ಇರೋದ್ರಿಂದ ಭಾಳ ಇಂಪಾರ್ಟೆಂಟು. ಆ ದೃಷ್ಟಿಯಿಂದ ನಮ್ಮ ರಾಜ್ಯದಲ್ಲಿ ಯಾವ್ಯಾವುದು ವಿಮಾನಗಳನ್ನು ನಿರ್ಬಂಧ ಮಾಡ್ಬೋದು ಅನ್ನೋದ್ರ ಬಗ್ಗೆಯೂ ಕೂಡ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಸಭೆ ನಡೀತದೆ. ಆ ಸಭೆಯಲ್ಲಿ ತೀರ್ಮಾನಗಳನ್ನು ನಾವು ಮಾಡ್ತೇವೆ. ಕರ್ನಾಟಕ ಇಡೀ ದೇಶದಲ್ಲೇ ಹೆಚ್ಚು ಟೆಸ್ಟ್ಗಳನ್ನು ಮಾಡ್ತಾ ಇರುವಂಥ ಒಂದು ರಾಜ್ಯ, ಅದರಿಂದ ಬೇಗ ಟ್ರೇಸ್ ಮಾಡಿದಿರಿ. ಇನ್ನೂ ಗೊತ್ತಿಲ್ಲ ಯಾವ್ಯಾವ ರಾಜ್ಯದಲ್ಲಿ ಏನೇನಾಗಿದೆಯೋ, ಇನ್ನೂ ಬೆಳಕಿಗೆ ಬಂದಿಲ್ಲ. ಆ ದೃಷ್ಟಿಯಿಂದ ಬೆಳಗಾವಿ ಅಧಿವೇಶನ ಬಗ್ಗೆ ಮುಖ್ಯಮಂತ್ರಿಗಳು ಇನ್ನೊಂದು ಎರಡು ಮೂರು ದಿನದಲ್ಲಿ ತೀರ್ಮಾನ ತೆಗೆದುಕೊಳ್ಬಹುದು. ಒಮಿಕ್ರಾನ್ ತಡೆ ವಿಚಾರವಾಗಿ ಕಠಿಣವಾದ ನಿರ್ಧಾರಗಳು ಪ್ರಕಟ ಆಗುತ್ತೆ ಸರ್? ಮಾಡಬೇಕಾಗ್ತದೆ. ಅದು ಹೇಗೆ ಸ್ಪ್ರೆಡ್ ಆಗುತ್ತೆ ಅನ್ನೋದ್ರ ಮೇಲೆ ಇವತ್ತು ತಜ್ಞರ ವರದಿ ಎಲ್ಲ ತೆಗೆದುಕೊಂಡು ಅದರ ಮೇಲೆ ತೀರ್ಮಾನವನ್ನು ಮಾಡ್ತೇವೆ. ಇದಿಷ್ಟು ಆರ್ಷಕೋರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ವೆಂಕಟೇಶ್ವರ ಜೊತೆಗೆ ಕೃಷ್ಣ, ಜಿ ನ್ಯೂಸ್ 18 ಕನ್ನಡ, ಬೆಂಗಳೂರು. ಆರೋಗ್ಯ ಸಚಿವರಿಂದ ಪೂರ್ವಭಾವಿ ಸಭೆ ನಡೀತಾ ಇದೆ. ಸರ್ಕಾರಿ ವೈದ್ಯಾಧಿಕಾರಿಗಳ ಜೊತೆ ಸಮಾಲೋಚನೆಯನ್ನು ಮಾಡಲಾಗ್ತಾ ಇರುವಂಥದ್ದು. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸುಧಾಕರ್ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಜೊತೆ ಇರುವಂಥ ತುರ್ತು ಸಭೆಗೂ ಮುನ್ನ ಪೂರ್ವಭಾವಿ ಸಭೆಯನ್ನು ಮಾಡ್ತಾ ಇದ್ದಾರೆ. ಸರ್ಕಾರಿ ವೈದ್ಯಾಧಿಕಾರಿಗಳ ಜೊತೆ ಸಮಾಲೋಚನೆಯನ್ನು ಮಾಡ್ತಾ ಇದ್ದಾರೆ ಆರೋಗ್ಯ ಸಚಿವ. ವೈದ್ಯಕೀಯ ಕಾಲೇಜುಗಳ ನಿರ್ದೇಶಕರು, ಡೀನ್ಗಳು, ವೈದ್ಯಕೀಯ ಅಧೀಕ್ಷಕರೊಂದಿಗೆ ಸಮಾಲೋಚನೆಯನ್ನು ಮಾಡಲಾಗ್ತಾ ಇದೆ. ಒಮೈಕ್ರಾನ್ ತಡೆ ಸಂಬಂಧ ಮಹತ್ವದ ಸಮಾಲೋಚನೆಯನ್ನು ಮಾಡಲಾಗ್ತಾ ಇರುವಂಥದ್ದು. ಮುಖ್ಯಮಂತ್ರಿಗಳು ಏನೆಲ್ಲ ಕೇಳ್ಬೋದು ಮತ್ತು ನಾವೇನೆಲ್ಲ ಮಾಹಿತಿಯನ್ನು ನೀಡ್ಬೋದು ಆರೋಗ್ಯ ಇಲಾಖೆಯಿಂದ, ಯಾವ ರೀತಿಯಾದಂಥ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ ಸ್ಟಾರ್ಟಿಂಗ್ ಹಂತದಲ್ಲಿ, ಇದೆಲ್ಲದ್ರ ಬಗ್ಗೆಯೂ ಕೂಡ ಡಾಕ್ಟರ್ ಸುಧಾಕರ್, ವೈದ್ಯಕೀಯ ಸಚಿವ, ಆರೋಗ್ಯ ಸಚಿವ, ಅವರು ಸಭೆಯನ್ನು ಮಾಡ್ತಾ ಇದ್ದಾರೆ. ಪೂರ್ವಭಾವಿಯಾಗಿ ನಡೀತಾ ಇರುವಂಥ ಒಂದು ಸಭೆ ಮುಖ್ಯಮಂತ್ರಿಗಳ ಸಭೆಗೂ ಮುನ್ನ.